ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಓಸ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ಕಿರಣ್ ಅವರು ನನಗೆ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಫ್ರೆಂಡು. ಅಮ್ಮನಿಗೆ ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಆಗಿರುವಂಥ ವ್ಯಕ್ತಿ. ಸೊ ಅವ್ರು ಕಾಲ್ ಮಾಡಿ ಯಾವಾಗಲೂ ಟಾರ್ಚರ್ ಕೊಡ್ತಿದ್ದೆ, ಯಾವಾಗ ಕಿರಣ್ ರಿಲೀಸು, ಯಾವಾಗ ರಿಲೀಸ್ ಮಾಡ್ತೀರಾ, ಬೇಗ ಮಾಡಿ, ಬಿಕಾಸ್ ಇಸ್ ಮೈ ಫ್ಯಾಮಿಲಿ ಫ್ರೆಂಡ್, ಬೇಗ ರಿಲೀಸ್ ಆದರೆ ಅವ್ರಿಗೂ ಒಂದು ಇದಾಗತ್ತೆ ಅಂತ. ಸೊ ಇವತ್ತು ಟ್ರೈಲರ್ ರಿಲೀಸ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ, ಫಿಲ್ಮು ಬೇಗ ರಿಲೀಸ್ ಆಗಲಿ. ನಮ್ಮ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಬರೀ ದುಡ್ಡು ಹಾಕ್ತಾರೆ ಅಷ್ಟೇ, ಬಟ್ ಆಸಕ್ತಿ ಇರಲ್ಲ. ಬಟ್ ತುಂಬ ಆಸಕ್ತಿ ಇತ್ತು ಕಿರಣ್ಗೆ. ಪ್ರತಿದಿನ ಶೂಟಿಂಗ್ ಬರೋರು, ಪ್ರತಿದಿನ ಡೈರೆಕ್ಟ್ರ್ ಪಕ್ಕದಲ್ಲೇ ಒಂದ್ಮೂರು ಡೈರೆಕ್ಟರ್ ಅಂತಲೇ ಹೇಳ್ಬೋದು. ನಾನು ಹೇಳ್ತಿದ್ದೆ ನೆಕ್ಸ್ಟ್ ನೀವೇ ಡೈರೆಕ್ಷನ್ ಮಾಡ್ತಿರೋ ಕಿರಣ್ ಖಂಡಿತವಾಗ್ಲು ಅಂತ. ಆ ಮಟ್ಟಿಗೆ ಇನ್ವಾಲ್ವ್ ಆಗ್ತಿದ್ರು. ಆಮೇಲೆ ಮಹೇಶ್ ಸರ್ ಡೈರೆಕ್ಟ್ರ್, ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಎನರ್ಜೆಟಿಕ್ ಡೈರೆಕ್ಟರ್, ತುಂಬ ತಲೆ ಕೆಡ್ಸ್ಕೋತಿದ್ರು. ಪ್ರತಿಯೊಂದು ಶಾರ್ಟ್ಗೂ ತುಂಬ ತಲೆ ಕೆಡ್ಸ್ಕೋತಿದ್ರು. ಹೀಗೆ ಬೇಕು ಅಂತ ತುಂಬ ಒಂದು ಆಸಕ್ತಿಯಿಂದ ಮಾಡ್ತಿದ್ರು. ಖುಷಿ ಆಗ್ತಿತ್ತು, ಲೈಕ್ ಏನು ಒಂಥರ ಅವ್ರಿಗೆ ಏನು ಬೇಕೋ ಅದನ್ನೇ ಬರೋವರೆಗೂ ಅವ್ರು ಬಿಡ್ತಾ ಇರಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ. ಬಟ್ ನಗದೇ ಕಮ್ಮಿ ಇತ್ತು ಆ್ಯಕ್ಚುಲಿ, ಅವ್ರು ಯಾವಾಗಲೂ ಹಿಂಗೆ ಇರೋರು. ಇವತ್ತೇ ನಗ್ತಿರೋದು ಆ್ಯಕ್ಚುಲಿ, ಅವ್ರವ್ರ ಸಿನಿಮಾದಾಗ ಅವರು ಅವರ ಟೆನ್ಷನ್ಲೇ ಇರೋರು ಯಾವಾಗಲೂ. ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಆಮೇಲೆ ಕ್ಯಾಮರಾಮನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರಿಗೂ ಗೊತ್ತಿರೋಂಗೆ ನೀವೇ ಎಲ್ಲ ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿ ಒಂಥರ ಕ್ಯಾಪ್ಚರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಿಮ್ಮ ಜೊತೆ ವರ್ಕ್ ಮಾಡಿದ್ದು, ಇಟ್ ವಾಸ್ ವೆರಿ ನೈಸ್. ಆಮೇಲೆ ನನ್ನ ಬ್ಯೂಟಿಫುಲ್ ಟೂ ಮಕ್ಕಳು, ಡಾಟರ್ಸ್, ಅವಾಗ ಅವರಿಬ್ಬರು ಸ್ಟಾರ್ ಆಗಿದ್ದರು, ಈಗ ಸೂಪರ್ ಸ್ಟಾರ್ ಆಗೋಗ್ಬಿಟ್ಟಿದ್ದಾರೆ. ಸೊ ಅದೇ ತುಂಬ ಖುಷಿ. ಆ್ಯಂಡ್ ಒಂದು ಲೈಕ್ ಏನು ಲೈಕ್ ಆಲ್ಮೋಸ್ಟ್ ತುಂಬ ಒಳ್ಳೆಯ ಒಂದು ಇದಿತ್ತು, ಬಾಂಧವ್ಯ ಆಯಿತು ಆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ. ನಾನು ಮಿಲನಾಯಿಂದ ತುಂಬ ಕಲ್ತಿದ್ದೀನಿ ಡೈಟಿಂಗ್ ವಿಷಯ ಎಲ್ಲ. ತುಂಬ ಡೈಟ್ ಕಾನ್ಷಿಯಸ್ ಹುಡುಗಿಯರು ಇಬ್ಬರು ಅಷ್ಟೇ. ಈಕೆ ಅಂತೂ ಇನ್ನೂ ತಿಂತಾನೆ ಇರಲಿಲ್ಲ, ದಪ್ಪ ಆಗ್ತೀನಿ ಅಂತ. ಸೊ ಇವರಿಬ್ಬರು ನೋಡಿ ನಾನು ಒಂಚೂರು ಮೋಟಿವೇಶನ್ ಮಾಡಿಕೊಂಡೆ, ಲೈಕ್ ಏನೋ ಸ್ವಲ್ಪ ಡೈಟ್ ಮಾಡಬೇಕು ಅಂತ. ಆ್ಯಂಡ್ ತುಂಬ ಒಳ್ಳೆಯ ಹುಡುಗಿಯರು ಆ್ಯಕ್ಚುಲಿ, ಎಲ್ಲೂ ಒಂಚೂರು ಅಹಂ ಇಲ್ಲದೆ ಆ ಒಂದು ಬೆಳೆಯೋದೊಂದು ಕಾಣಿಸ್ತಿತ್ತು. ಯಾವಾಗ ಅಹಂ ಅನ್ನೋದು ಬರೋದ್ರ ಖಂಡಿತವಾಗ ಅಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇವರು ತುಂಬ ಒಂಥರ ನಾರ್ಮಲ್ ಆಗಿ ಶೂಟಿಂಗಲ್ಲೂ ಅಷ್ಟೇ. ಸೊ ಖುಷಿ ಆಗತ್ತೆ, ದೇವ್ಯ ಬೋತ್ ಆ ಸ್ಟಾರ್ಸ್ ಈಗ ಅನ್ನೋದು. ಐ ವಿಲ್ ವೆರಿ ಪ್ರೌಡ್ ಆಲ್ಸೋ, ಇನ್ನೂ ಹೀಗೆ ಇಬ್ಬರು ಬೆಳ್ಕೊಂಡು ಹೋಗ್ಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಸಿದ್ದು, ಸಿದ್ದು ಇಸ್ ಎ ನ್ಯೂ ಕಮರ್ ಆ್ಯಕ್ಚುಲಿ. ಇವಾಗ ಫಸ್ಟ್ ಟೈಮ್ ನಾನು ನೋಡಿದ್ದು ಸಿದ್ದುನ. ಬಟ್ ವೆರಿ ಟ್ಯಾಲೆಂಟೆಡ್ ಫೆಲ್ಲು, ತುಂಬ ಇನ್ವಾಲ್ವ್ ಆಗ್ತಿದ್ರು. ಹೇಗೆ ಅಂದರೆ ಲೈಕ್ ಏನೋ ಪ್ರತಿ ಒಂದು ಶಾರ್ಟ್ ಮ್ಯಾಮ್ ಬಿಲ್ಡು ಲೈಕ್ ದಿಸ್, ಬಿಲ್ಡು ಲೈಕ್ ದಿಸ್, ಈಗ ಟೆನ್ಷನ್ ಮೇಕಿಂಗ್ ಅಂತಿದ್ರಲ್ಲ ಹಾಗೆ ಟೆನ್ಷನ್ ಮಾಡ್ಕೊತಿದ್ರು. ಬಟ್ ತುಂಬ ಇನ್ವಾಲ್ವ್ಮೆಂಟ್ ಇತ್ತು ಆ್ಯಂಡ್ ವೆರಿ ನೈಸ್ ಗೈ. ಐ ವಿಶ್ ಯು ಆಲ್ ದಿ ಬೆಸ್ಟ್, ಖಂಡಿತವಾಗ್ಲು ಯು ವಾಟ್ ಎ ವೆರಿ ಗುಡ್ ಫ್ಯೂಚರ್ಸ್ ಇದ್ದು. ಆ್ಯಂಡ್ ಆಲ ತುಂಬ ಮುದ್ದು ಹುಡುಗ, ನೀವು ಒಂದು ಟ್ಯಾಲೆಂಟ್ ನೋಡ್ಬಿಟ್ರೆ ಒಂದು ಆ್ಯಕ್ಟಿಂಗ್ ಮಾಡೋದು ನೋಡಿ ನಾವೆಲ್ಲ ಸುಸ್ತಾಗಿ ಹೋಗ್ತೀವಿ. ಅಷ್ಟು ಒಂಥರ ಇನ್ವಾಲ್ವ್ಮೆಂಟ್ ಮತ್ತು ಆ್ಯಕ್ಟಿವ್ ಆಗಿರೋ. ನಮ್ಮ ಡೈಲಾಗ್ ಏನಾದ್ರು ಮರ್ತೋದ್ರೆ ನಿಮ್ಮ ಡೈಲಾಗ್ ಅದು ಯಾಕೆ ಇದೆ ಇಟ್ಟಿದ್ರೆ ಅಂತಿದ್ದ. ಸೊ ಇವನು ಒಬ್ಬ ಸೆಕೆಂಡ್ ಡೈರೆಕ್ಟ್ರಾಗಿ ಹೋಗಿದ್ದ. ಆ್ಯಂಡ್ ವೆರಿ ನೈಸ್ ಟು ವರ್ಕ್ ದಿಸ್ ರೋಲ್ಗೆ. ಆಮೇಲೆ ಸರು ಅಷ್ಟೇ, ಮಾಟ ಮಂತ್ರದೆಲ್ಲ ಆನ್ ಅದೆಲ್ಲ ಇತ್ತು. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಸರ್ ಹೇಳ್ದಂಗೆ ಲಕ್ಕಿ ಟೀಮ್ ಆ್ಯಕ್ಚುಲಿ. ಇವಾಗೆಲ್ಲ ಸೂಪರ್ ಸ್ಟಾರ್ಗಳು ಇಬ್ಬರು ಇವರೇ ನಗೋಗಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಯುವರ್ ಲಕ್ಕಿ ಅಂತ ಕಿರಣ್. ಆ್ಯಂಡ್ ಇಡೀ ತಂಡೆ ಕಾಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲ ಪತ್ರಿಕಾ ಮಾಧ್ಯಮರಿಗೆ ತುಂಬ ಥ್ಯಾಂಕ್ಸ್, ಒಂದು ಒಳ್ಳೆ ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆ ಸಿನಿಮಾ, ಇವತ್ತು ಹಬ್ಬದಿನ ನೀವೆಲ್ಲರೂ ಬಂದಿದ್ದೀರಾ, ತುಂಬ ಥ್ಯಾಂಕ್ ಯು. ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ.